ಏಳು ಸ್ವರಗಳು, ಏಳು ಸಮುದ್ರಗಳು, ಏಳು ಖಂಡಗಳು, ಏಳು ಕೋಟಿ ಕನ್ನಡಿಗರು. ಜಗತ್ತಿನ ಸಮಸ್ತ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ. ನಮಸ್ಕಾರ, ನಾನು ನಿಮ್ಮ ಧನಂಜಯ ಮಾತಾಡ್ತಾ ಇದ್ದೀನಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ನಮ್ಮ ರೇಡಿಯೋ. ಆಲ್ ದಿ ಬೆಸ್ಟ್ ನಮ್ಮ ರೇಡಿಯೋ, ಕನ್ನಡದ ಮೊಟ್ಟ ಮೊದಲ ಆನ್ಲೈನ್ ಇಂಟರ್ನ್ಯಾಷನಲ್. ಪೀಪಲ್ ದೋಸ್ ಆರ್ ಕನ್ನಡಿಗಾಸ್ ಅಂಡ್ ನಾನ್ ಕನ್ನಡಿಗಾಸ್, ಎವ್ರಿಬಡಿ ಎಂಜಾಯ್ ಲಿಸ್ನಿಂಗ್ ಟು ಕನ್ನಡ ಸಾಂಗ್ಸ್. ಕೀಪ್ ಲಿಸ್ನಿಂಗ್ ಟು ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ರಾಹು ಕಾಲ ಏ ಶುರು ಆಯ್ತು ರಾಹು ಕಾಲ, ಪಕ್ಕ ಎಂಟರ್ಟೈನ್ಮೆಂಟ್ ಟೆನ್ಷನ್ ನಮ್ಗೆ ಚೂರು ಬೇಡ. ಅಮೆರಿಕ ಇಂದ ಬೆಂಗಳೂರಿನ ಗಲ್ಲಿ ತನಕ ಎಲ್ಲ ವಿಷಯ ತರುತ್ತವೆ ನಮ್ಮ ಬೆಂಗಳೂರಿನ ಹುಡುಗ. ರಾಹು ಕಾಲ ಏ ಶುರು ಆಯ್ತು ರಾಹು ಕಾಲ, ಎಂಟರ್ಟೈನ್ಮೆಂಟ್ ಮಾತ್ರ ಟೆನ್ಷನ್ ನಮ್ಗೆ ಚೂರು ಬೇಡ. ರಾಹು ಕಾಲ ಏ ಶುರು ಆಯ್ತು ರಾಹು ಕಾಲ, ಎಂಟರ್ಟೈನ್ಮೆಂಟ್ ಮಾತ್ರ ಟೆನ್ಷನ್ ನಮ್ಗೆ ಚೂರು ಬೇಡ. ಬೆಂಗಳೂರಿನಲ್ಲಿ ಕ್ರೆಡಾಯ್ ಸಂಸ್ಥೆ ಒಂದು ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಿತ್ತು. ಅಂಡ್ ಕ್ರೆಡಾಯ್ ಏನು ಅಂತ ಯೋಚನೆ ಮಾಡ್ತಿರೋರ್ಗೆ, ಕ್ರೆಡಾಯ್ ಭಾರತದಾದ್ಯಂತ ಇರುವಂತಹ ಎಲ್ಲಾ ರಿಯಲ್ ಎಸ್ಟೇಟ್ ರಿಜಿಸ್ಟರ್ಡ್ ಬಿಲ್ಡರ್ಸ್ ಹಾಗೂ ಡೆವಲಪರ್ಸ್ ನ ಎಪೆಕ್ಸ್ ಬಾಡಿ ಆಗಿದೆ. ಸೊ ಈ ಸಂಸ್ಥೆ ಬೆಂಗಳೂರಿನಲ್ಲಿ ಇನ್ಸ್ಟಾಲೇಷನ್ ಆಫ್ ಗವರ್ನಿಂಗ್ ಬಾಡಿ 2019-2021 ಈ ಸೆರೆಮನಿಯನ್ನ ಹಮ್ಮಿಕೊಂಡಿತ್ತು. ಬೇಸಿಕಲಿ ಇದು ಏನು ಅಂತಂದ್ರೆ, ಕರ್ನಾಟಕದಾದ್ಯಂತ ಇರುವಂತಹ ಕ್ರೆಡಾಯ್ ನ ಡಿಸ್ಟ್ರಿಕ್ಟ್ ಡಿವಿಷನ್ಸ್ ಗಳು ಅಥವಾ ಚಾಪ್ಟರ್ ಗಳು ಅಂತ ಏನ್ ಕರೀತಾರೆ, ಅವುಗಳ ಪ್ರೆಸಿಡೆಂಟ್ ಅನ್ನ ಹಾಗೂ ಕರ್ನಾಟಕದ ಪ್ರೆಸಿಡೆಂಟ್ ಅನ್ನ ಎಲೆಕ್ಟ್ ಮಾಡುವಂತಹ ಒಂದು ಸೆರೆಮನಿ. ಅದೇ ತರ ನಮ್ಮ ರೇಡಿಯೋ ಜೊತೆ ಬ್ಯಾಂಗ್ಳೂರ್ ಚಾಪ್ಟರ್ ನ ಪ್ರೆಸಿಡೆಂಟ್ ಎಲೆಕ್ಟ್ ಆಗಿರುವಂತಹ ಭಾಸ್ಕರ್ ಟಿ ನಾಗೇಂದ್ರಪ್ಪ ಅವರು ಮಾತನಾಡಿದ್ದಾರೆ. ಸೊ ನಮಸ್ಕಾರ ಸರ್, ವೆಲ್ಕಮ್. ನಮಸ್ಕಾರ ರಾಹುಲ್, ನಮಸ್ಕಾರ. ಅಂಡ್ ಸರ್, ಮೊದಲನೇದಾಗಿ ನೀವು ಪ್ರೆಸಿಡೆಂಟ್ ಎಲೆಕ್ಟ್ ಆಗಿದ್ದೀರಿ, ಅಂಡ್ ಮುಂದಿನ 2 ವರ್ಷಗಳ ಕಾಲ ಅಂದ್ರೆ ಅಂಟಿಲ್ ನೆಕ್ಸ್ಟ್ 10 ಇಯರ್, ಏನೆಲ್ಲ ಚಾಲೆಂಜಸ್, ಬಿಕಾಸ್ ಬ್ಯಾಂಗ್ಳೂರ್ ಅಂದ್ರೆ ಒಂದ್ ರೀತಿ ಒನ್ ಆಫ್ ದ ಮೋಸ್ಟ್ ಟಾಪ್ ಮೋಸ್ಟ್ ರಿಯಲ್ ಎಸ್ಟೇಟ್ ಸಿಟಿ ಇದು. ಸೊ ಏನೆಲ್ಲ ಚಾಲೆಂಜಸ್ ಅನ್ನ ಅಥವಾ ನಿಮ್ಮ ವಿಷನ್ಸ್ ಏನ್ ಇಟ್ಕೊಂಡಿದ್ರೆ ಬೆಂಗಳೂರಿಗೋಸ್ಕರ? ರಾಹುಲ್, ರಿಯಲ್ ಎಸ್ಟೇಟ್ ಇವಾಗ ಸಾಕಷ್ಟು ಏರಿಯಾಸ್ ನ ವಿ ಹ್ಯಾವ್ ಗಾನ್ ತ್ರೂ ಸಡನ್ ಲಾಟ್ ಆಫ್ ಇಶ್ಯೂಸ್. ನಾವು ಆಕ್ಚುಲಿ ಇವಾಗ ಕಳೆದ ಒಂದು 2-3 or 4 ವರ್ಷದಿಂದ ಸಾಕಷ್ಟು ಸುಧಾರಣೆಗಳನ್ನ ಕಂಡಿದೀವಿ. ಅನ್ಆರ್ಗನೈಸ್ಡ್ ಇಂದ ಆರ್ಗನೈಸ್ ಕಡೆ ಮೂವ್ ಮಾಡ್ತಾ ಇದೀವಿ ಇವಾಗ. ಈ ಸಂದರ್ಭದಲ್ಲಿ ಸಾಕಷ್ಟು ಸುಧಾರಣೆಗಳಾಗಿದೆ, ಅದು ಡಿಮಾನಿಟೈಸೇಷನ್ ಇರ್ಬೋದು, ರೇರಾ ಇರ್ಬೋದು, GST ಇರ್ಬೋದು. ಬೆಂಗಳೂರು ಸಿಟಿಗೆ ಸ್ಪೆಸಿಫಿಕ್ ಆಗಿ NGT ಇತ್ತು. ಸೊ ತುಂಬಾ ಹರ್ಡಲ್ಸ್ ಯೂಸ್ ಮಾಡಿದ್ವಿ. ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಂತೋಷ ಇದೆ ಈಗ ಎಷ್ಟೊಂದು ಸಿಂಪಲ್ ಆಗಿ ನಮ್ಗೆ ವಿ ಆರ್ ಜಸ್ಟ್ ಬಿಕಾಸ್ ಯಾರ್ಯಾರು ಫ್ಲೈ ಬೈ ನೈಟ್ ಕೈಂಡ್ ಆಫ್ ಡೆವಲಪರ್ಸ್ ಯಾರಿದ್ರು ಅವರೆಲ್ಲ ಇರೋದಿಲ್ಲ, ಓನ್ಲಿ ಪ್ರೊಫೆಷನಲ್ ಸೀರಿಯಸ್ ಡೆವಲಪರ್ಸ್ ಅಷ್ಟೇ ಇರ್ತಾರೆ. ಇದರಲ್ಲಿ ನಮ್ಗೆ ನಮ್ದು ಇಫ್ ಯು ನೋ, ಇವಾಗ ಮೊನ್ನೆನೋ ಒಂದು ಸರ್ವೆ ಬಂದಿತ್ತು, ಅದರಲ್ಲಿ ನಿಮ್ಗೆ 10 ಡೆವಲಪರ್ಸ್ ಬೆಸ್ಟ್ ಡೆವಲಪರ್ಸ್ ಇನ್ ಇಂಡಿಯಾ ಅಂತ ತೆಗೆದಿದ್ರೆ 5 ಡೆವಲಪರ್ಸ್ ಬೆಂಗಳೂರು ನಗರದಿಂದ ಇದ್ರು. ಬಹಳ ಒಂದು ಹೆಮ್ಮೆ ವಿಷಯ ನಮ್ಗೆ. ಸೊ ಅದ್ರ ಜೊತೆಗೆ ನಾವು ಆಕ್ಚುಲಿ ಬೇಸಿಕಲಿ ಕ್ರೆಡಾಯ್ ಬಂದ್ಬಿಟ್ಟು ಇದು ನಾವು ಇಟ್ಸ್ ಆರ್ಗನೈಸೇಷನ್, ಟ್ರೇಡ್ ಆರ್ಗನೈಸೇಷನ್, ವೇರ್ ನಾವು ನಮ್ದೇ ಆದಂತ ಒಂದು ನಡವಳಿಕೆಗಳನ್ನ ನಾವು ಬರ್ಕೊಂಬಿಟ್ಟು ನಾವು ಅದೇ ಪ್ರಿನ್ಸಿಪಲ್ ನ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತೀವಿ. ಐ ಮೀನ್ ಇದರಲ್ಲಿ ಹೋಮ್ ಬಯರ್ಸ್ ಇರ್ಬೋದು, ನಮ್ಮ ಯಾರೇ ಒಂದು ಸ್ಟೇಕ್ ಹೋಲ್ಡರ್ಸ್ ಇರ್ಬೋದು, ಅವ್ರ ಬೆನಿಫಿಟ್ಗೋಸ್ಕರ ಕೆಲಸ ಮಾಡ್ತೀವಿ. ಇದನ್ನ ಇವಾಗ ಏನ್ ರೇರಾ ಏನ್ ಬಂದಿದೆ, ಇವತ್ತು ಬಂದಿದೆ, ನಾವು ನಮ್ದು ಕ್ರೆಡಾಯ್ ಬಂದಾಗೇನೆ ಆ ಒಂದು ಸಿದ್ಧಾಂತ ಇಟ್ಕೊಂಡ್ಬಿಟ್ಟು ನಾವು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಓವರ್ಆಲ್ ಐ ಮೀನ್ ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಮ್ದು ಇವಾಗ ಸಮುದ್ರದ ಮಂಥನ ಆಯ್ತು, ಇವಾಗ ಏನಿದ್ರು ಅಮೃತ ಬರೋ ದಿನಗಳಲ್ಲಿ ಒಳ್ಳೇದಾಗುತ್ತೆ. ಡೆವಲಪರ್ಸ್ ಅಷ್ಟೇ ಅಲ್ಲ, ಈವನ್ ಹೋಮ್ ಬಯರ್ಸ್ಗೂ ಬಹಳ ಒಳ್ಳೇದಾಗುತ್ತೆ. ಸೊ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಈ ಒಂದು ಉದ್ಯೋಗದಲ್ಲಿ ಇರತಕ್ಕಂಥ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ಗೂ ಬಹಳ ಒಳ್ಳೇದಾಗುತ್ತೆ. ವೆರಿ ನೈಸ್ ಸರ್. ಅಂಡ್ ನಿಮ್ಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆಯಿಂದ ಹಾಗೂ ನಮ್ಮ ರೇಡಿಯೋ ಕಡೆಯಿಂದ. ಅಂಡ್ ನೀವು ಹೇಳ್ತಿದ್ರಿ, ಕ್ರೆಡಾಯ್ ಕರ್ನಾಟಕ ಒಂದು ರೀತಿ ವಿಶ್ವಸನೀಯ ಸಂಸ್ಥೆ ಅಂತ ಹೇಳ್ಬೋದು. ಯಾಕಂದ್ರೆ ಜನರು ಮೊದಲನೇದಾಗಿ ಪ್ರಾಜೆಕ್ಟ್ ನೋಡೋದರ ಜೊತೆಗೆ ಕ್ರೆಡಾಯಿಂದ ಸರ್ಟಿಫಿಕೇಶನ್ ಆಗಿದ್ರೆ ಅವ್ರು ಕಣ್ಮುಚ್ಕೊಂಡು ತಗೋತಾರೆ. ಸೊ ಅಷ್ಟರ ಮಟ್ಟಿಗೆ ವಿಶ್ವಾಸವನ್ನು ಉಳಿಸ್ಕೊಂಡಿದೆ ಕ್ರೆಡಾಯ್ ಕರ್ನಾಟಕ ಇರ್ಬೋದು, ಕ್ರೆಡಾಯ್ ಇಂಡಿಯಾ ಇರ್ಬೋದು. ಕ್ರೆಡಾಯ್ ಸರ್ಟಿಫಿಕೇಶನ್ ಅನ್ನೋದಕ್ಕಿಂತ ಕ್ರೆಡಾಯ್ ಒಂದು ಇವರು ಸದಸ್ಯರಿದಾರ, ಕ್ರೆಡಾಯ್ ಸದಸ್ಯರು ಇದಾರೆ ಅನ್ನಂದ್ರೆ ಸಾಕು. ಕ್ರೆಡಾಯ್ ಅಂದ್ರೆ ಅದರದೇ ಆದಂತ ಒಂದು ಬೆಲೆನ ಎತ್ಕೊಂಡ್ ಬಂದಿದೆ. ಇವತ್ತು ಬರೀ ಗ್ರಾಹಕರಷ್ಟೇ ಅಲ್ಲ, ಹೋಮ್ ಬಯರ್ಸ್ ಅಷ್ಟೇ ಅಲ್ಲ, ಈವನ್ ಭಾರತ ಸರ್ಕಾರನೇ ಇರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರನೇ ಇರ್ಬೋದು, ಕ್ರೆಡಾಯ್ ಅಂದ್ರೆ ಇದು ಒಂದು ವಿಶ್ವಾಸಕ್ಕೆ ಅರ್ಹವಾದಂತ ಒಂದು ಸಂಸ್ಥೆ. ಇದು ಎಲ್ಲಾ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ಗೋಸ್ಕರ ಕೆಲಸ ಮಾಡ್ತಾರೆ ಅನ್ನೋ ಒಂದು ಇದು ನಮ್ದು. ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ಈವನ್ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾ, ವಿ ಆರ್ ಸೆಕೆಂಡ್ ಲಾರ್ಜೆಸ್ಟ್ ಯುನೋ ಎಂಪ್ಲಾಯಿ ಜನರೇಟರ್ಸ್ ಇನ್ ದಿ ಕಂಟ್ರಿ, ಅಂಡ್ ಆಲ್ಸೋ ನಾವು GDPಗೆ ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇದು ಎಲ್ಲಾ ಇದನ್ನು ಇವಾಗ ಎಲ್ಲಾ ಸರ್ಕಾರಗಳು ಗುರುತಿಸಿದ್ದಾರೆ, ಬರೋ ದಿನಗಳಲ್ಲಿ ಒಳ್ಳೇದಾಗುತ್ತೆ, ನಮ್ಮನ್ನು ಗುರುತಿಸ್ಬಿಟ್ಟು ಎಲ್ಲ ಇದು ಮಾಡ್ತಾರೆ ಅಂತಂದ್ಬಿಟ್ಟು ಅನ್ಕೊಂಡಿದ್ವಿ. ಖಂಡಿತ ಸರ್, ನಮಗೂ ಅದೇ ಖುಷಿ. ಮುಂದೆ ನೀವೇನು ಅನ್ಕೊಂಡಿದ್ರದೆಲ್ಲ ಆಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಕೇಳ್ತಾ ಇದ್ರ ನಮ್ಮ ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜ್ಜಾನ ಬೇರೆ. ಇದು ರಾಹುಲ್ ಕಾಲ ಶೋ, ನಿಮ್ಮ ರಾಹುಲ್ ಜೊತೆ.